ನಮಸ್ಕಾರ, ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸೂಪರ್ ಹಿಟ್ ಚಿತ್ರಗಳಲ್ಲಿ ಒಂದಾದ ಚಲಿಸುವ ಮೋಡಗಳು ಚಿತ್ರದ ಕುರಿತು ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಬೇಕಂತ ಇದ್ದೀನಿ. ಚಲಿಸುವ ಮೋಡಗಳು ಚಿತ್ರ 1982ರಲ್ಲಿ ಬಿಡುಗಡೆಯಾಯಿತು. ಇದರ ನಿರ್ದೇಶಕರು ಸಂಗೀತಂ ಶ್ರೀನಿವಾಸ್ ರಾವ್ ಅವರು. ಈ ಚಿತ್ರದ ಕತೆ ಏನು ಅಂತ ನೋಡಿದ್ರೆ, ವಿಶ್ವನಾಥ್ ರಾವ್ ಅನ್ನೋರು ಬೆಂಗಳೂರಿನಲ್ಲಿ ಒಬ್ಬರು ಸಕ್ಸಸ್ಫುಲ್ ಲಾಯರ್ ಆಗಿರ್ತಾರೆ. ಅವರ ಮಡದಿ ಹೆಸರು ಸಾವಿತ್ರಿ ಅಂತ, ಒಬ್ಬನೇ ಮಗ, ಅವನ ಹೆಸರು ಮೋಹನ್ ಅಂತ. ವಿಶ್ವನಾಥ್ ರಾವ್ ಅವರದು ಒಂದು ವಕೀಲರ ಒಂದು ವಂಶ ಅಂತ ಹೇಳ್ಬೋದು. ಯಾಕಂದರೆ ಅವರ ತಂದೆ ವಕೀಲರಾಗಿರ್ತಾರೆ, ಅವರ ತಾತ ವಕೀಲರಾಗಿದ್ದಿರ್ತಾರೆ, ಇವರು ವಕೀಲರು. ಇವರ ಮಗನಾದಂತಹ ಮೋಹನ್ ಕೂಡ ವಕೀಲ ವೃತ್ತಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಒಂದು ದಿನ ಮೋಹನ್ ತನ್ನ ಗೆಳೆಯನಾದ ಮೂರ್ತಿಯ ಮದುವೆಯನ್ನು ಅಟೆಂಡ್ ಮಾಡೋದಕ್ಕಂತ ಚುಂಚನಕಟ್ಟೆಗೆ ಹೋಗ್ತಾನೆ. ಅಲ್ಲಿ ಮೂರ್ತಿಯ ತಂಗಿಯಾದಂತಹ ರಾಧಾ, ಅವಳ ಸ್ನೇಹಿತೆಯಾದಂತಹ ಶೀಲಾನ ಮೋಹನ್ ಭೇಟಿ ಮಾಡ್ತಾನೆ. ಶೀಲಾ ಚಿಕ್ಕ ವಯಸ್ಸಿನಿಂದ ದೆಹಲಿಯಲ್ಲಿ ತನ್ನ ಅಕ್ಕನ ಮನೆಯಲ್ಲಿ ಬೆಳೆದಿರ್ತಾಳೆ. ಆದ್ದರಿಂದ ಅವಳಿಗೆ ಕನ್ನಡ ಅಷ್ಟೊಂದು ಬರೋದಿಲ್ಲ, ಹಿಂದಿಯಲ್ಲೇ ಮಾತಾಡ್ತಾ ಇರ್ತಾಳೆ. ಶೀಲಾ ಮತ್ತು ಮೋಹನ್ ನಡುವೆ ಒಂದು ಪ್ರೀತಿ ಉಂಟಾಗುತ್ತೆ. ಮೋಹನ್ ಮತ್ತು ಶೀಲಾ ಮದುವೆನ ಮುಗಿಸ್ಕೊಂಡು ಬೆಂಗಳೂರಿಗೆ ವಾಪಸ್ಸಾಗ್ತಾರೆ. ಮೋಹನ್ ತನ್ನ ಮನೆಗೆ ವಾಪಸ್ಸಾದಾಗ ಅಲ್ಲಿ ತನ್ನ ಸೋದರ ಮಾವನ ಮಗಳಾದಂತಹ ಲೀಲಾ ಬಂದಿರೋದು ಅವನಿಗೆ ಗೊತ್ತಾಗುತ್ತೆ. ಲೀಲಾಗೆ ಮೋಹನ್ನ ಮದುವೆ ಮಾಡ್ಕೊಬೇಕು ಅಂತ ಆಸೆ. ಅವಳು ತಮಾಷೆಗೆ ಅವನ್ನ ರೇಗಿಸೋದು, ಮದುವೆ ಮಾಡ್ಕೊಂತ ಪೀಡಿಸೋದು, ಹೀಗೆ ಗೋಳು ಇಟ್ಕೊಳ್ತಾ ಇರ್ತಾಳೆ. ಈ ಕಡೆ ಮೋಹನ್ ಶೀಲಾನ ಭೇಟಿಯಾಗಿ ಅವಳ ಜೊತೆ ಮಾತಾಡಬೇಕು ಅನ್ನೋದಕ್ಕೋಸ್ಕರ ಶೀಲಾ ಸೇರಿಕೊಂಡಿರುವಂತಹ ಡ್ಯಾನ್ಸ್ ಕ್ಲಾಸ್ನಲ್ಲಿ ಹೋಗಿ ಇವನನ್ನು ಮೃದಂಗ ಕಲ್ತ್ಕೊಬೇಕು ಅಂತ ಸೇರಿಕೊಳ್ತಾನೆ. ಹೀಗೆ ಅವರಿಬ್ಬರ ಸ್ನೇಹ ಬೆಳೀತಾ ಹೋಗುತ್ತೆ. ಮೋಹನ್ ಶೀಲಾಗೆ ಕನ್ನಡನೆಲ್ಲ ಕಲಿಸ್ಕೊಡೋದು, ಹೀಗೆ ಅವರ ಪ್ರೀತಿ ಗಟ್ಟಿಯಾಗುತ್ತಾ ಹೋಗುತ್ತೆ. ಮೋಹನ್ ಮತ್ತು ಶೀಲಾ ಲವ್ ಮಾಡ್ತಾರೋ ವಿಷಯ ಶೀಲಾಳ ಗೆಳತಿಯಾದಂತಹ ರಾಧಾ ಗೊತ್ತಿರುತ್ತೆ, ಮತ್ತು ಮೋಹನ ಗೆಳೆಯನಾದಂತಹ ಮೂರ್ತಿಗೂ ಗೊತ್ತಿರುತ್ತೆ. ಒಂದು ದಿನ ಮೋಹನ್ ಮತ್ತು ಅವರ ಕುಟುಂಬದವರು ಮೈಸೂರಿನಲ್ಲಿರುವಂತಹ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ಅಲ್ಲಿಂದ ಮೋಹನ್ ವಾಪಸ್ ಆಗ್ತಾನೆ. ಅವನು ಮೊದಲಿನ ಥರನೇ ಶೀಲಾನ ಮೀಟ್ ಮಾಡಬೇಕಂತ ಆ ಡ್ಯಾನ್ಸ್ ಇನ್ಸ್ಟಿಟ್ಯೂಟಿಗೆ ಹೋಗ್ತಾನೆ. ಕ್ಲಾಸಲ್ಲಿ ಆದಮೇಲೆ ಶೀಲಾನ ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಅವಳು ಇವನ್ನ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಆಗಲೂ ಅವಳು ಸರಿಗೆ ಮಾತಾಡೋದಿಲ್ಲ. ಏನಾಗ್ತಾಯಿದೆ ಅಂದ್ಬಿಟ್ಟು ಒಂದಿನ ಮೋಹನ್ ಏನು ಮಾಡ್ತಾನೆ, ಶೀಲಾನ ಒಂದು ಸಪ್ರೇಟಾಗಿ ಒಂದು ಪ್ಲೇಸಿಗೆ ಕರ್ಕೊಂಡೋಗಿ ಏನಾಗ್ತಾಯಿದೆ ಅಂತ ಕೇಳ್ತಾನೆ. ಆಗ ಶೀಲಾ ಹೇಳ್ತಾಳೆ, ನಾನು ನಿನ್ನ ಲವ್ ಮಾಡಿದ ನಿಜ, ಆದರೆ ನಾನು ಅದರೊಳಗೆ ಸೀರಿಯಸ್ ಆಗಿಲ್ಲ, ನನಗೆ ಈ ಲವ್ ಅನ್ನೋದು ಒಂದು ಥ್ರಿಲ್ ಬೇಕಾಗಿತ್ತು, ಮತ್ತು ಅದರ ಎಕ್ಸ್ಪೀರಿಯೆನ್ಸ್ ಏನಂತ ತಿಳ್ಕೊಬೇಕಾಗಿತ್ತು, ಅದಕ್ಕೋಸ್ಕರ ಅಷ್ಟೇ ನಾನು ನಿನ್ನ ಲವ್ ಮಾಡಿದ್ದು ಅಂತ ಹೇಳಿದಾಗ ಮೋಹನ್ಗೆ ತುಂಬ ಬೇಸರ ಆಗುತ್ತೆ. ಆ ರಿಲೇಷನ್ಶಿಪ್ ಅಲ್ಲೇ ಮುರಿದೋಗುತ್ತೆ. ಲೀಲಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅಪಾಯಿಂಟ್ ಆಗ್ತಾರೆ. ಈ ವಿಷಯವನ್ನು ವಿಶ್ವನಾಥ್ ರಾವ್ ಅವರು ತಮ್ಮ ಮಡದಿ ಮತ್ತು ಮಗನಾದ ಮೋಹನ್ಗೆ ಹೇಳ್ತಾರೆ. ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಅವರು ಮೋಹನ್ ಮತ್ತು ಲೀಲಾಗೆ ಮದುವೆ ಮಾಡೋಣ ಅಂತ ಹೇಳಿದಾಗ ಮೋಹನ್ ತನ್ನ ತಂದೆಗೆ ಹೇಳ್ತಾನೆ, ನನಗೆ ಮದುವೆಯಲ್ಲಿ ಇಂಟ್ರೆಸ್ಟ್ ಇಲ್ಲ, ದಯವಿಟ್ಟು ನನ್ನ ಒತ್ತಾಯ ಮಾಡಬೇಡಿ ಅಂತ ಹೇಳ್ತಾನೆ. ಇದು ಎಲ್ಲರಿಗೂ ಬೇಸರವನ್ನು ಉಂಟು ಮಾಡುತ್ತೆ. ಎಸ್ಪೆಷಲಿ ಲೀಲಾಗೆ ತುಂಬ ಬೇಸರ ಆಗುತ್ತೆ, ಯಾಕಂದರೆ ಅವರು ಚಿಕ್ಕ ವಯಸ್ಸಿಂದ ಮೋಹನ್ನೇ ಮದುವೆ ಮಾಡ್ಕೊಬೇಕು ಅಂತ ಆಸೆ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ತುಂಬ ಬೇಜಾರಾಗಿ ಅವಳು ಏನು ಮಾಡ್ತಾನೆ ಅಂದರೆ, ನಾನು ಇನ್ಮೇಲೆ ಇಲ್ಲಿ ಇರೋದಿಲ್ಲ, ನಾನು ನನ್ನ ಮನೆಗೆ ಹೋಗ್ತೀನಿ ಅಂತ ಹೊರಟೋಗ್ತಾರೆ. ಮೋಹನ್ ಒಂದು ಕೇಸ್ನ ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ಆ ಕೇಸ್ನ ಅಪೋಸಿಟ್ ಪಾರ್ಟಿಯವರು ಮೋಹನ್ಗೆ ಬೆದರಿಕೆ ಹಾಕ್ತಾರೆ, ನೀನು ಈ ಕೇಸ್ನ ತೊಗೊಬಾರ್ದು ಅಂತ. ಆದರೆ ಮೋಹನ್ ಆ ಕೇಸನ್ನ ತೊಗೊಂಡು ವಾದ ಮಾಡ್ತಾ ಇರ್ತಾನೆ. ಒಂದಿನ ಅವನು ಕೋರ್ಟಿಂದ ವಾಪಸ್ ಆಗಬೇಕಾದ್ರೆ ಕೆಲವು ರೌಡಿಗಳೆಲ್ಲ ಅವನ ಮೇಲೆ ಹಲ್ಲೆ ಮಾಡ್ತಾರೆ. ಆ ಜಗಳದಲ್ಲಿ ಮೋಹನ್ನ ತಲೆಗೆ ಪೆಟ್ಟಾಗುತ್ತೆ. ಅವನು ಆ ಪೆಟ್ಟಿನೊಂದಿಗೆ ತನ್ನ ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆಕ್ಸಿಡೆಂಟ್ ಆಗೋಗುತ್ತೆ. ಮೋಹನ್ನ ಹಾಸ್ಪಿಟ್ಲಿಗೆ ಸೇರಿಸಲಾಗುತ್ತೆ. ಈ ವಿಷಯ ಲೀಲಾ ಮತ್ತು ಕುಟುಂಬದವರಿಗೆ ಗೊತ್ತಾಗುತ್ತೆ. ಲೀಲಾ ಅವಸರವಾಗಿ ಹಾಸ್ಪಿಟ್ಲಿಗೆ ಬಂದು ಹಗಲು ರಾತ್ರಿ ಮೋಹನ್ ಪಕ್ಕದಲ್ಲೇ ಇದ್ದು ಅವನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ. ಅಷ್ಟೇ ಅಲ್ಲದೆ ಮೋಹನ್ ಬೇಗ ಗುಣ ಆಗಬೇಕು ಅಂತ ದೇವರಲ್ಲಿ ಹರಕೆ ಮಾಡಿಕೊಂಡು ಉರುಳ ಸೇವೆಯನ್ನೆಲ್ಲ ಮಾಡ್ತಾಳೆ. ಎಲ್ಲ ವಿಷಯ ಮೋಹನ್ಗೆ ಗೊತ್ತಾದಾಗ ಮೋಹನ್ಗೆ ಲೀಲಾ ಮೇಲೆ ಪ್ರೀತಿ ಉಂಟಾಗುತ್ತೆ. ಈ ವಿಷಯವನ್ನು ಅವಳ ಹತ್ರ ಹೇಳ್ತಾನೆ. ಅವರಿಬ್ಬರೂ ಮದುವೆ ಮಾಡ್ಕೊಳ್ತಾರೆ. ಒಂದು ದಿನ ಲೀಲಾ ಮತ್ತು ಮೋಹನ್ ಮಾತಾಡ್ತಾ ಇರಬೇಕಾದ್ರೆ ಲೀಲಾ ಆ ದಿನ ಪೇಪರ್ನಲ್ಲಿ ಬಂದಿರುವಂತಹ ಒಂದು ಘಟನೆ ಬಗ್ಗೆ ಹೇಳ್ತಾಳೆ. ಏನಂದರೆ ಶೀಲಾ ಅನ್ನೋ ಒಂದು ಹುಡುಗಿ ತನ್ನ ಗಂಡನನ್ನು ಕೊಲೆ ಮಾಡಿರೋ ವಿಷಯನ ಹೇಳ್ತಾಳೆ. ಕೇಳಿಸ್ಕೊಂಡು ಮೋಹನ್ ಅವಸರವಾಗಿ ಪೇಪರ್ನ ತೆಗೆದು ನೋಡ್ತಾನೆ. ಅದು ಅವನು ಪ್ರೀತಿಸಿದ ಶೀಲಾನೇ ಆಗಿರ್ತಾಳೆ. ಶೀಲಾನ ಸ್ನೇಹಿತೆಯಾದಂತಹ ರಾಧೆ ಮತ್ತು
ಅವನ ಅಣ್ಣನಾದಂಥ ಮೂರ್ತಿ ಜೈಲಿಗೆ ಹೋಗಿ ಶೀಲಾನ ಮೀಟ್ ಮಾಡಿ ಏನಾಯಿತು ಅಂತ ಕೇಳ್ತಾಳೆ. ಆದರೆ ಅವಳು ಏನೂ ಹೇಳೋದಿಲ್ಲ, ಬರೀ ಅಳ್ತಾ ಇರ್ತಾಳೆ. ಒಂದು ದಿನ ಮೋಹನ್ಗೆ ಮೂರ್ತಿಯಿಂದ ಒಂದು ಕಾಲ್ ಬರುತ್ತೆ, ನಾನು ಬೆಂಗಳೂರಿಗೆ ಬಂದಿದ್ದೀನಿ, ನಾನು ಅರ್ಜೆಂಟಾಗಿ ನಿನ್ನ ಮೀಟ್ ಮಾಡಬೇಕು, ಒಂದು ಹೋಟೆಲ್ ನಾನು ಉಳ್ಕೊಂಡಿದ್ದೀನಿ, ದಯವಿಟ್ಟು ಬೇಗ ಬಂದು ನನ್ನ ಮೀಟ್ ಮಾಡು ಅಂತ ಒಂದು ಕಾಲ್ ಬರುತ್ತೆ. ಸರಿ ಅಂತ ಮೋಹನ್ ಆ ಹೋಟ್ಲಿಗೆ ಹೋಗಿ ನೋಡ್ತಾನೆ, ಅಲ್ಲಿ ಮೂರ್ತಿ ಮತ್ತು ಅವನ ತಂಗಿಯಾದಂತಹ ರಾಧಾ ಇರ್ತಾರೆ. ಶೀಲಾ ತನ್ನ ಗಂಡನನ್ನು ಕೊಲೆ ಮಾಡಿದ ವಿಷಯ ಬಗ್ಗೆ ರಾಧಾ ಹೇಳ್ತಾ, ಖಂಡಿತವಾಗೂ ಅವಳು ಈ ಕೊಲೆ ಮಾಡಿದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು, ಶೀಲಾ ಯಾವ ಕಾರಣಕ್ಕೆ ಮೋಹನ್ನ ದೂರ ಮಾಡಲು ಅನ್ನೋ ವಿಷಯವನ್ನು ಮೋಹನ್ಗೆ ತಿಳಿಸ್ತಾಳೆ. ಆಗ ಮೋಹನ್ಗೆ ನಿಜ ಏನು ಅನ್ನೋದು ಗೊತ್ತಾಗುತ್ತೆ. ಅವನು ಶೀಲಾ ಪರವಾಗಿ ಈ ಕೇಸ್ನಲ್ಲಿ ನಾನು ವಾದ ಮಾಡ್ತೀನಿ ಅಂತ ಒಪ್ಕೊಳ್ತಾನೆ. ಕೇಸು ಕೋರ್ಟ್ಗೆ ಬರುತ್ತೆ. ಕೋರ್ಟ್ನಲ್ಲಿ ಶೀಲಾ ತನ್ನ ಗಂಡನಾದಂತಹ ಮಧು ಅನ್ನೋನ್ನ ಇಲ್ಲಿಂದ 20 ಮೈಲಿ ದೂರದಲ್ಲಿರುವಂತಹ ಒಂದು ಪ್ರವಾಸಿ ಮಂದಿರದಲ್ಲಿ ಕಬ್ಬಿಣದ ಆಯುಧದಿಂದ ಹೊಡೆದು ಸಾಯಿಸಿದ್ದಾಳೆ ಅಂತ ಆರೋಪ ಮಾಡಲಾಗುತ್ತೆ. ಶೀಲಾನ ಕೇಳಿದಾಗ ಅವಳು ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಳ್ತಾಳೆ. ಆಗ ಮೋಹನ್ ತಾನು ಶೀಲಾ ಪರವಾಗಿ ಈ ಕೇಸ್ನಲ್ಲಿ ವಾದ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂತಹ ಲೀಲಾಗೆ ಬೇಸರ ಆಗುತ್ತೆ. ಯಾಕಂದರೆ ಮೊದಲನೇದಾಗಿ ತನ್ನ ಗಂಡನೇ ತನ್ನ ವಿರುದ್ಧವಾಗಿ ಈ ಕೇಸನ್ನ ತಗೊಳ್ತಾ ಇರೋದು, ಎರಡನೇದಾಗಿ ಗಂಡನನ್ನು ಕೊಲೆ ಮಾಡಿದಂತಹ ಒಬ್ಬ ಸ್ತ್ರೀಗೋಸ್ಕರ ಇವನು ಅವಳ ಪರವಾಗಿ ವಾದ ಮಾಡೋದು ಅವಳಿಗೆ ಬೇಸರ ಆಗುತ್ತೆ. ಈ ವಿಷಯ ಮನೆಯಲ್ಲಿ ಅವರಿಬ್ಬರ ನಡುವಿನ ಸಂಬಂಧದಲ್ಲಿ ಬಿರುಕನ್ನು ಉಂಟು ಮಾಡುತ್ತೆ. ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಹಲವಾರು ಸಾಕ್ಷಿಗಳನ್ನ ವಿಚಾರಣೆ ಮಾಡಲಾಗುತ್ತೆ. ಶೀಲಾ ಮನೆಯಲ್ಲಿ ಕೆಲಸ ಮಾಡಿದಂತಹ ಕೆಲಸದವಳು, ಪೊಲೀಸ್ ಇನ್ಸ್ಪೆಕ್ಟರು, ಪ್ರವಾಸಿ ಮಂದಿರದಲ್ಲಿದ್ದಂತಹ ಕೆಲಸಗಾರರು, ಇವರೆಲ್ಲರನ್ನು ವಿಚಾರಣೆ ಮಾಡ್ತಾರೆ. ಪರವಿರೋಧವಾದ ವಾದಗಳು ನಡೆಯುತ್ತೆ. ಒಂದು ಹಂತದಲ್ಲಿ ಏನಾಗುತ್ತಂದರೆ ಲೀಲಾಗೆ ಮೋಹನ್, ಶೀಲಾ ಇವರಿಬ್ಬರ ನಡುವಿನ ಪ್ರೇಮದ ಬಗ್ಗೆ ಗೊತ್ತಾಗುತ್ತೆ. ಇದು ಮೋಹನ್ ಮತ್ತು ಲೀಲಾರ ಒಂದು ಸಂಬಂಧದಲ್ಲಿ ಇನ್ನೂ ಗೊಂದಲವನ್ನು ಸೃಷ್ಟಿ ಮಾಡುತ್ತೆ. ಲೀಲಾ ತುಂಬ ಫ್ರಸ್ಟ್ರೇಟ್ ಆಗಿ ಏನು ಮಾಡ್ತಾಳಂದರೆ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾಳೆ. ಇದು ಮೋಹನ್ಗೆ ತುಂಬ ಬೇಸರ ಆಗುತ್ತೆ. ಅವನು ಅವಳಿಗೆ ಎಷ್ಟೇ ಹೇಳಿದ್ರು ಅವಳು ಕೇಳೋದಿಲ್ಲ. ಮೋಹನ್ ಒಂದು ದಿನ ತನ್ನ ಗೆಳೆಯನಾದಂತಹ ಮೂರ್ತಿ ಹತ್ರ ಈ ಕೇಸ್ನಿಂದ ತನ್ನ ಮತ್ತು ಲೀಲಾ ಸಂಬಂಧದಲ್ಲಿ ಉಂಟಾಗಿರೋ ಸಮಸ್ಯೆಗಳ ಬಗ್ಗೆ ಹೇಳ್ಕೊಳ್ತಾ ಬೇಸರ ಪಟ್ಕೊಳ್ತಾನೆ. ಅದನ್ನು ಮೋಹನ್ನ ತಂದೆಯಾದಂತಹ ವಿಶ್ವನಾಥ್ ರಾವ್ ಅವರು ಕೇಳಿಸ್ಕೊಳ್ತಾರೆ. ಮೋಹನ್ ಹೋದ್ಮೇಲೆ ಮೂರ್ತಿ ಹತ್ರ ಏನಾಯಿತು ಅಂತ ಅವರು ಕೇಳಿ ನಿಜಾಂಶವನ್ನು ತಿಳ್ಕೊಳ್ತಾರೆ. ಕೋರ್ಟ್ನಲ್ಲಿ ಈ ಕೇಸ್ ಇನ್ನೊಂದು ತಿರುವನ್ನು ಪಡ್ಕೊಳ್ಳುತ್ತೆ. ಏನಾಗುತ್ತಂದರೆ ಒಂದು ದಿನ ಕೋರ್ಟ್ನಲ್ಲಿ ಶೀಲಾ ಅವರ ತಾಯಿ ಬಂದು ಈ ಕೊಲೆಯನ್ನು ಮಾಡಿದ್ದು ಶೀಲಾ ಅಲ್ಲ, ನಾನೇ ಈ ಕೊಲೆಯನ್ನು ಮಾಡಿದೆ, ಯಾಕಂದರೆ ಶೀಲಾನ ಗಂಡ ತುಂಬ ಕಿರುಕುಳ ಕೊಡ್ತಾ ಇದ್ದ, ಒಂದಿನ ಪ್ರವಾಸ ಮಂದಿರದಲ್ಲಿ ಹೋಗಿದ್ದಾಗ ಅಲ್ಲೂ ತುಂಬ ಜಗಳ ಮಾಡ್ದ, ಆದ್ದರಿಂದ ನಾನು ಅವನ್ನ ಹೊಡೆದು ಸಾಯಿಸಿಬಿಟ್ಟೆ ಅಂತ ಹೇಳ್ತಾರೆ. ಇದು ಇನ್ನೂ ಗೊಂದಲವನ್ನು ಸೃಷ್ಟಿ ಮಾಡುತ್ತೆ. ಶೀಲಾ ಈಗಾಗಲೇ ತಾನೇ ತನ್ನ ಗಂಡನನ್ನು ಕೊಂದಿದ್ದು ಅಂತ ಒಪ್ಕೊಂಡಿದ್ದಾಳೆ. ಇದರ ನಡುವೆ ಅವರ ತಾಯಿ ಬಂದು ಇಲ್ಲ, ಶೀಲಾ ಕೊಲೆ ಮಾಡಲಿಲ್ಲ, ನಾನು ಕೊಲೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಿಜವಾಗ್ಲೂ ಯಾರು ಕೊಲೆ ಮಾಡಿದ್ರು ಮತ್ತು ಏಕೆ ಕೊಲೆ ಮಾಡಿದ್ರು, ಶೀಲಾ ಯಾವ ಕಾರಣಕ್ಕಾಗಿ ಮೋಹನ್ನ ದೂರ ಮಾಡಿದ್ಲು, ಲೀಲಾ ಮತ್ತು ಮೋಹನರ ನಡುವೆ ಉಂಟಾಗಿರುವಂತಹ ಬಿರುಕು ಸರಿಯಾಗುತ್ತಾ ಇಲ್ವಾ, ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನೀವು ಚಲಿಸೋ ಮೋಡಗಳು ಚಿತ್ರನ ಒಮ್ಮೆ ನೀವು ನೋಡಬೇಕಾಗುತ್ತೆ. ಚಲಿಸೋ ಮೋಡಗಳು 1982 ಬಿಡುಗಡೆ ಆಯಿತು. ತುಂಬ ಸೂಪರ್ ಹಿಟ್ ಆದಂತಹ ಮೂವಿ ಇದು. ಆ ಸಂದರ್ಭದಲ್ಲಿ ಇದು ಹಲವಾರು ಸೆಂಟರ್ಗಳಲ್ಲಿ 100 ದಿನ ಮತ್ತು ಕೆಲವು ಸೆಂಟರ್ಗಳಲ್ಲಿ 175 ದಿನ ಓಡಿತ್ತು ಅಂತ ಮಾಹಿತಿ ಇದೆ. ಇದರ ನಿರ್ದೇಶಕರು ಸಿಂಗೀತಂ ಶ್ರೀನಿವಾಸ ರಾವ್ ಅವರು. ನಮಗೆಲ್ಲ ಗೊತ್ತು ಅವರು ಭಾರತದ ಒಬ್ಬ ಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ಬರು. ಕನ್ನಡ, ತಮಿಳು, ತೆಲುಗು, ಹಿಂದಿ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಸುಮಾರು 60 ಚಿತ್ರಗಳನ್ನು ಅವರು ನಿರ್ದೇಶನ ಮಾಡಿದ್ದಾರೆ. ಕನ್ನಡದಲ್ಲಿ 15 ಚಿತ್ರಗಳನ್ನು ಅವರು ಡೈರೆಕ್ಟ್ ಮಾಡಿದ್ದಾರೆ. ಅದರಲ್ಲಿ 7 ಚಿತ್ರಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳು, ಎಲ್ಲ ಸೂಪರ್ ಹಿಟ್ ಚಿತ್ರಗಳು. ಸಿಂಗೀತಂ ಶ್ರೀನಿವಾಸರಾವ್ ಅವರ ಇನ್ನೊಂದು ವೈಶಿಷ್ಟ್ಯತೆ ಏನು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಮಾತ್ರ ಅಲ್ಲದೆ ಅವರ ಮಕ್ಕಳಾದಂತಹ ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರನ್ನ ಡೈರೆಕ್ಟ್ ಮಾಡಿದಂತಹ ಕೀರ್ತಿ ಸಿಂಗೀತಂ ಶ್ರೀನಿವಾಸರಾವ್ ಅವರವ್ರಿಗೆ ಸಲ್ಲುತ್ತೆ. ಇನ್ನು ಈ ಚಿತ್ರದ ಪರ್ಫಾರ್ಮೆನ್ಸ್ನ ನಾವು ನೋಡಿದ್ರೆ, ಇದರ ಕಾಸ್ಟ್ ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮೋಹನ್ ಪಾತ್ರವನ್ನು ಮಾಡಿದರು, ಅಂಬಿಕಾ ಅವರು ಶೀಲಾ ಅನ್ನೋ ಪಾತ್ರವನ್ನು ಮಾಡಿದ್ದಾರೆ, ಅವರಿಗೆ ಬಿ ಜಯಶ್ರೀ ಅವರು ವಾಯ್ಸ್ನ ನೀಡಿದ್ದಾರೆ. ಅದೇ ರೀತಿ ಲೀಲಾ ಅನ್ನೋ ಪಾತ್ರದಲ್ಲಿ ಸರಿತಾ ಅವರು ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಇದರಲ್ಲಿ ರಾಮು ಅನ್ನೋ ಒಂದು ಪಾತ್ರದಲ್ಲಿ ಮಾಡಿದ್ದಾರೆ. ಕೆ ಎಸ್ ಅಶ್ವಥ್ ಅವರು
ಮೋಹನ್ನ ತಂದೆಯ ಪಾತ್ರವನ್ನು ಮಾಡಿದರು, ಅದೇ ರೀತಿ ಶೀಲಾನ ತಂದೆ ತಾಯಿಯ ಪಾತ್ರವನ್ನು ಮಾಡಿದಂತಹ ತೂಗುದೀಪ್ ಶ್ರೀನಿವಾಸ್ ಅವರು, ಪಂಡರಿಬಾಯಿ ಅವರು ಮತ್ತು ಶಿವರಾಮ್ ಅವರು, ಹೀಗೆ ಎಲ್ಲ ಸಪೋರ್ಟಿಂಗ್ ಕಾಸ್ಟ್ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ರಾಜ್ಕುಮಾರ್ ಹಾಗೂ ಸರಿತಾ ಅವರ ಒಂದು ಆ್ಯಕ್ಟಿಂಗ್ ಏನಿದೆ, ಫಸ್ಟ್ ಆಫ್ ಫುಲ್ಲು ಒಂದು ಕಾಮಿಡಿ ಲವ್ ಹೀಗೆ ಹೋಗುತ್ತೆ. ಫಸ್ಟ್ ಆಫ್ನಲ್ಲಿ ರಾಜ್ಕುಮಾರ್ ಮತ್ತು ಸರಿತಾ ಅವರು ಮಾಡುವಂತಹ ಕಾಮಿಡಿ ಏನಿದೆ ಅದು ತುಂಬ ಹಾಸ್ಯಭರಿತವಾಗಿದೆ. ಅದೇ ರೀತಿ ಸೆಕೆಂಡ್ ಆಫ್ನಲ್ಲಿ ಈ ಒಂದು ಸೀರಿಯಸ್ ಟರ್ನ್ ತೊಗೊಂಡಾಗ ಸರಿತಾ ಅವರ ಆ್ಯಕ್ಟಿಂಗ್ ಇರ್ಬೋದು, ರಾಜ್ಕುಮಾರ್ ಅವರ ಆ್ಯಕ್ಟಿಂಗ್ ಇರ್ಬೋದು, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅದೇ ರೀತಿ ಶೀಲಾನ ಪಾತ್ರ ಮಾಡಿದಂತಹ ಅಂಬಿಕಾ ಅವರು ತಮ್ಮ ಪಾತ್ರವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ಥರ ಸಪೋರ್ಟಿಂಗ್ ಕಾಸ್ಟ್ ಕೂಡ ತಮ್ಮ ತಮ್ಮ ರೋಲ್ಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರದ ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ ಅವರು, ಚಿತ್ರದ ಹಾಡುಗಳನ್ನು ಬರೆದವರು ಜಿ ಉದಯಶಂಕರ್ ಅವರು, ಅವರೇ ಡೈಲಾಗ್ನ ಕೂಡ ಬರೆದಿದ್ದರು ಮತ್ತು ಸ್ಕ್ರೀನ್ ಪ್ಲೇಲ್ ಕೂಡ ಜಿ ಉದಯಶಂಕರ್ ಅವರು ಹೆಲ್ಪ್ ಮಾಡಿದ್ದಾರೆ. ಇದರಲ್ಲಿ 5 ಸಾಂಗ್ಸ್ ಇದೆ, ಎಲ್ಲ ಸೂಪರ್ ಹಿಟ್ ಸಾಂಗ್ಸ್. ಇದರಲ್ಲಿ ಬರೋ ಸಾಂಗ್ಸ್ನೆಲ್ಲ ಎಸ್ ಜಾನಕಿ ಅವರು, ರಾಜ್ಕುಮಾರ್ ಅವರು, ಸುಲೋಚನಾ ಹಾಗೂ ಪುನೀತ್ ರಾಜ್ಕುಮಾರ್ ಅವರು ಸಹ ಒಂದು ಸಾಂಗ್ನ ಹಾಡಿದ್ದಾರೆ. ನೀನೆಲ್ಲೋ ನಾನಲ್ಲೇ, ಚಂದಿರ ತಂದ ಹುಣ್ಣಿಮೆ ರಾತ್ರಿ ಮತ್ತು ಜೇನಿನ ಹೊಳೆಯೋ, ಕಾಣದಂತೆ ಮಾಯವಾದನು, ಇವೆಲ್ಲ ಸೂಪರ್ ಹಿಟ್ ಸಾಂಗ್ಗಳು. ಈ ಚಿತ್ರವನ್ನು ತೆಲುಗಿನಲ್ಲಿ ಸಹ ರೀಮೇಕ್ ಮಾಡಲಾಯಿತು, 1983 ಅದು ರಿಲೀಸ್ ಆಯಿತು. ಅದರಲ್ಲಿ ಶೋಭನ್ ಬಾಬು, ಅಂಬಿಕಾ ಮುಂತಾದವರು ನಟಿಸಿದ್ದರು. ಇದೊಂದು ಕಂಪ್ಲೀಟ್ ಎಂಟರ್ಟೈನರ್ ಇದು. ಇದರಲ್ಲಿ ಸಾಂಗ್ಸ್ ಇದೆ, ಫೈಟ್ ಇದೆ, ಕಾಮಿಡಿ ಇದೆ, ಸಸ್ಪೆನ್ಸ್, ಥ್ರಿಲ್ಲರ್ ಎಲ್ಲ ಒಳಗೊಂಡಂತಹ ಒಂದು ಕಂಪ್ಲೀಟ್ ಎಂಟರ್ಟೈನರ್ ಇದು. ನೀವು ಯಾವಾಗಾದರೂ ಕೂತ್ಕೊಂಡು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ನೋಡಬೇಕಂದ್ರೆ ಈ ಚಿತ್ರವನ್ನು ನೀವು ನೋಡಬಹುದು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಇದೇ ರೀತಿ ಇನ್ನೂ ಹಲವಾರು ಒಳ್ಳೆಯ ಚಿತ್ರಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.